गे लिंगायत पंचमसाले मीसला चलवी हंत के तपी सदर्भली चुनाव मुगद मेले नूत सरकार के अस्तित्व के बंद सन्मान्य मुख्यमंत्री सिद्दरामय्यनवरु उप मुख्यमंत्री शिवकुमार अधिकार स्वीकार बहुत सरकार रचने अंदी अदा नर बेळगावी नन बर आगे निन्े नान बेळगावी संजे बंद सदर्भली नम समाज वकील घटक समालोचना सभ्यू मुद्दे होराटन यी मुंदे सलह स्वीकार बेगे नम बेळगावी जिले पक्द धारवाड़ दावणगेरे जिले प्रमुख वकील नम समाज कानून तज्ञर समालोचना सभ्य गांधी भवन करे सलहते वस्तु रचने सरकार सन्मान्य मुख्यमंत्री आगे सिद्दरामय्यनवरिगे लिंगायत पंचमसाली समुदाय मीसलाति कुरितागी बेग कूडले तावुगळु होगि अवरिगे समाज वतियिंद ओंदु अक्कोत्तायवन्न ओंदु मनिवेन माड्कोळ्ळक्के तावु प्रयत्न पडबेकु एन्नुवंत सलहेयन्न कोट्टिदरु कारण लिंगायत पंचमसाली मीसलाति होराट इवत्तु कानून मेट्लन्न हत्तिदे ओंदु कडे हैकोर्ट मत्तोंदु कडे सुप्रीम कोर्ट मेट्लिरोदरिंद इवत्तु नम्म समुदायद विद्यार्थिगळु ऐनो जनगणते सदर्भ आगेब शाला दाखलाते सदर्भ आगेब अथवा उद्योग सदर्भ आगेब याद बरस गोल इडी नम समाज व्यार्थी आ कारणकोस्कर नम मध्यम गोष्ठी मूलक सन्मान्य मुख्यमंत्री सिद्दरामय्यनवरिगे उप मुख्यमंत्री डीके शिवकुमार नान मन मेनपे सरकार रचने मेले प्रथम बारे मध्यम गोष्ठी मूलक सरकार के अकोत्तर इच्छे पड़ते हैं यह ताव सामाजिक न्याय परवा लिंगायत पंचमसाली मीसलाति होराटद उद्दा समर्थवा ताव बल्वर ताव सरकार मुख्यमंत्री आदमे अनेक शोषित समुदाय अनेक दलित समुदाय अनेक परशिष्ट पंगड़ समुदाय अनेक बैकवर्ड क्लास अंदर हिंदू वर्ग समुदाय कैसी मुक्त जो चर्चेमा होराट के यी न्याय बेचे समालोचने तुम्हें ಅದರಂತೆ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಶಾಸಕನ ಒಳಗೊಂಡಂತ ಒಂದು ನಮ್ಮ ಹೋರಾಟಗಾರರದ ಒಂದು ನಿಯೋಗಕ್ಕೆ ತಾವು ಮಾತುಕತೆಗೆ ಆಮಂತ್ರಣವನ್ನು ಕೊಡಬೇಕು ಒಂದು ತಮ್ಮ ಸರ್ಕಾರ ವತಿಯಿಂದ ಆಡಳಿತಾತ್ಮಕವಾದಂತ ಸಭೆಯನ್ನು ಕರೆದು ನಮ್ಮ ಸಮಾಜಕ್ಕೆ ಸಿಗಬೇಕಾಗಿರತಕ್ಕಂತ ಮೀಸಲಾತ ಬಗ್ಗೆ ತಮ್ಮ ಸರ್ಕಾರದ ಸ್ಪಷ್ಟ ನಿಲುವನ್ನು ತಿಳಿಸಬೇಕು ಅಂತ ಹೇಳಿ ನಾನು ಮಾಧ್ಯಮ ಮೂಲಕವಾಗಿ ಸನ್ಮಾನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೀನಿ ಆ ಕಾರಣಕ್ಕೆ ತಾವು ಯಾವ ದಿನಾಂಕದಂದು ಆಡಳಿತಾತ್ಮಕ ಸಭೆಯನ್ನು ತಾವು ಕರೀತೀರಾ ಆ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಎಲ್ಲಾ ಶಾಸಕರು ಮತ್ತು ನಮ್ಮ ಸಮುದಾಯದ ಮೀಸಲಾತಿ ಚಳವಳಿಯ ಎಲ್ಲಾ ನಾಯಕರು ತಂಬಳಿಗೆ ಬರ್ತಾರೆ ಇದುವರೆಗೆ ಆಗಿರತಕ್ಕಂತ ಹೋರಾಟ ಹೋರಾಟದಲ್ಲಿ ಆಗಿರುವಂತ ಕಾರಣಾತ್ಮಕವಾಗಿರತಕ್ಕಂತ ಬೆಳವಣಿಗೆಗಳು ಅದನ್ನ ತಮ್ಮ ಸರ್ಕಾರದಲ್ಲಿ ಯಾವ ರೀತಿ ಸರಿಪಡಿಸ್ತೀರಿ ಅದನ್ನ ಯಾವ ರೀತಿ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಒಂದು ಚರ್ಚೆ ಎರಡನೇದು ಕೇಂದ್ರದ ಓಬಿಸಿ ಮೀಸಲಾತಿ ಪಟ್ಟಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯಗಳನ್ನ ಸೇರಿಸುವಂತ ಇದರೊಳಗೆ ತಮ್ಮ ಸರ್ಕಾರ ಯಾವ ರೀತಿಯಾಗಿ ನಿಲುವನ್ನು ಪಡ್ಕೊಳ್ಳುತ್ತೆ ಅನ್ನೋದ ಬಗ್ಗೆ ಸಹ ಮುಕ್ತವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಕಾನೂನು ಘಟಕದ ನನಗೆ ಸಲಹೆ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಹುತೇಕ ಸಾಮಾಜಿಕ ನ್ಯಾಯದ ಪರವಾಗಿ ಇರತಕ್ಕಂಥವ್ರು ಈ ನಾಡಿನ ಎಲ್ಲ ಸಮಾಜಗಳು ಏಳಿಗೆ ಆಗಬೇಕು ಅಂತ ಬಯಸುವಂಥವ್ರು ಹಾಗೆ ಅವ್ರ ತಲೆಗಿದೆ ಯಾವ್ಯಾವ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಅದಕ್ಕೆ ನಾನು ಹೇಳ್ತೀನಪ್ಪ ಅಂದರೆ ನಮ್ಮ ಲಿಂಗಾಯತ ಪಂಚಮಸಾಲಿ ವಿಚಾರದ ಬಗ್ಗೆ ಸಹ ತಮ್ಮ ಅವಧಿಯೊಳಗೆ ಒಂದು ಸ್ಪಷ್ಟವಾಗಿರತಕ್ಕಂಥ ಮೀಸಲಾತಿಯನ್ನು ನಾವು ಪಡ್ಕೊಳ್ಳುವ ಹಾಗೆ ತಮ್ಮ ಕಾನೂನಾತ್ಮಕವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟು ಈ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅನ್ನುವಂತ ಹಿನ್ನೆಲೆ ಒಳಗೆ ಆದಷ್ಟು ಶೀಘ್ರದಲ್ಲಿ ಆಡಳಿತಾತ್ಮಕ ಸಭೆಯನ್ನು ತಾವು ಕರಿಬೇಕು ಅಂತೇಳಿ ಮಾನ್ಯ ಗಣ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ ಅದರ ಜೊತೆಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಓಬಿಸಿ ಮೀಸಲಾತಿ ಪಟ್ಟಿಯಲ್ಲಿ ಈ ನಮ್ಮ ಲಿಂಗಾಯತ ಪಂಚಮಸಾಲಿ ಮತ್ತು ಪರ್ಯಾಯ ನಾಮಗಳಾಗಿರ್ತಕ್ಕಂಥ ಮಲೆಗೌಡ ದೀಕ್ಷಾ ಲಿಂಗಾಯತ ಗೌಡ ಲಿಂಗಾಯತನ್ನು ಒಳಗೊಂಡಂತೆ ಈ ಸಮುದಾಯವನ್ನು ಸಹ ಕೇಂದ್ರ ಓಬಿಸಿ ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಆ ಸಂದರ್ಭದಲ್ಲಿ ನಾನೆಲ್ಲ ಶಾಸಕ ನಿಯೋಗ ಮಾಡ್ಕೊಳ್ತೀನಿ ಅಂತ ವಿಚಾರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಾರಣ ಅಂತಂದರೆ ನಾವು ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿ ಶುರು ಮಾಡಿದಾಗ ಎರಡು ವಿಷಯ ಇಟ್ಕೊಂಡು ಶುರು ಮಾಡಿದ್ವಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಓಬಿಸಿ ಮೀಸಲಾತಿ ಪಟ್ಟಿಯಲ್ಲಿ ನಮ್ಮನ್ನು ಸೇರಿಸಬೇಕು ಅಂತ 2A ಒಳಗಡೆ ಎರಡನೇದು ಕೇಂದ್ರ ಓಬಿಸಿ ಮೀಸಲಾತಿ ಪಟ್ಟಿಯಲ್ಲಿ ನಮ್ಮ ಸಮಾಜ ಮತ್ತು ಎಲ್ಲ ಲಿಂಗಾಯತ ಒಳ ಪಂಗಡಗಳನ್ನು ಸೇರಿಸಬೇಕು ಅನ್ನೋದು ಎರಡು ಉದ್ದೇಶ ಇತ್ತು ಹಾಗಾಗಿ ಈಗ ಮೊದಲನೇ ಉದ್ದೇಶಕ್ಕೆ ಕಾನೂನಾತ್ಮಕವಾದಂತಹ ಸಮಸ್ಯೆ ಎದುರಾಗಿದೆ ಈ ಕಾರಣಕ್ಕೋಸ್ಕರವಾಗಿ ಆದಷ್ಟು ಬೇಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮಾಜದ ಎಲ್ಲ ಹಿರಿಯರೊಂದಿಗೆ ಚರ್ಚೆ ಮಾಡಿ
ಅಲೆ ತಮ್ಮ ಪ್ರತಿನಿಧಿ ತಮ್ಮ ಗೃಹ ಕಚೇರಿಯಲ್ಲಿ ಮನೆ ಎಸ್ಸಿ ಎಸ್ಟಿ ಸಮುದಾಯಗಳ ಮತ್ತು ಓಬಿಸಿ ಸಮುದಾಯಗಳ ಸ್ವಾಮೀಜಿಗಳ ಕರ್ತು ಚರ್ಚೆ ಮಾಡಿ ಅವರಿಗೆ ನ್ಯಾಯ ಕೊಡಬೇಕು ಅನ್ನೋ ಬಗ್ಗೆ ಸಕಾರಾತ್ಮಕ ಸ್ಪಂದನೆ ಮಾಡಿದ್ರೆ ಬಹಳ ಸಂತೋಷ ಆಯಿತು. ಹಾಗೆ ನಮ್ಮನ್ನು ಆಮಂತ್ರಣ ಕೊಟ್ಟು ನಮಗೆ ಕರೆದು ಆಡಳಿತ ಸಭೆ ಕರೆದು ಈ ಒಂದು ಅವಧಿ ಒಳಗಡೆ ಈ ಸಮಾಜಕ್ಕೆ ಯಾವ ನ್ಯಾಯವನ್ನು ಕೊಡ್ತೀರಿ ಅನ್ನೋ ಬಗ್ಗೆ ಮುಕ್ತವಾಗಿ ನಮ್ಮೊಂದಿಗೆ ಸಮಾಲೋಚನೆ ಮಾಡಬೇಕು ಅಂತ ಹೇಳಿ ಬೆಳಗಾವಿಯ ಲಿಂಗಾಯತ ಪಂಚಮ ಸಾಲಿ ಕಾನೂನು ಘಟಕದ ಮೂಲಕವಾಗಿ ಮತ್ತು ಶ್ರೀಪಟ್ಟದ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ.